ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಬ್ಲಾಗ್ ವಿತ್ ಪ್ರಜ್ಞಾ. ಇವತ್ತು ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಪ್ರಜ್ಞಾ ಸ್ವಲ್ಪ ಶಾಪಿಂಗ್ ಅಂತ ಹೋಗಿದ್ದಾಳೆ, ಏನು ಪರ್ಚೇಸ್ ಇತ್ತಂತೆ ಅದಕ್ಕೋಸ್ಕರ ಇವಾಗ. ಹಾಗೆಯೇ ಇವತ್ತು ರೆಗ್ಯುಲರ್ ಚೆಕಪ್ ಇದೆ, ಚೆಕಪ್ ಆಗಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಪ್ರಜ್ಞೆಗೂ ಹೇಳಿಲ್ಲ, ನೋಡೋಣ, ಅವಳಿಗೆ ಗೊತ್ತಾಗುತ್ತೆ ಆಮೇಲೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ನನ್ನ ಹಸ್ಬೆಂಡ್, ಬಟ್ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಇವತ್ತು ಅನ್ಪ್ಲ್ಯಾನ್ಡ್, ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಮ್ಯಾಂಗ್ಳೂರ್ಗೆ ಹೋಗೋದು ಅಂತ. ಸೊ ಇವತ್ತು ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ನನಗೇನೋ ಸರ್ಪ್ರೈಸ್ ಅಂತೆ, ಮ್ಯಾಂಗ್ಳೂರ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಖುಷಿ ಆಗ್ತಾ ಇದೆ, ತುಂಬ ದಿನ ಆಗಿತ್ತು ಎಲ್ಲೂ ಹೊರಗಡೆ ಎಲ್ಲ ಆಗಿ ಹೋಗಿದ್ದೆ. ಸೊ ಇವತ್ತು ಹೋಗ್ತಾ ಇದ್ದೀವಿ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಅದು ಆಲ್ಮೋಸ್ಟ್ ಆಯಿತು, ಏನೂ ಇಲ್ಲ. ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ತೊಗೊಬೇಕಿತ್ತು ಮನೆಗೆ ಎಲ್ಲ, ನಾವು ಅದೆಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ ಆಗಿದೆ, 11 ಗಂಟೆ ಆಗ್ತಾ ಬಂತು. ಸೊ ಒಂದು ಲಂಚ್ ಡೇಟ್ ಕರ್ಕೊಂಡು ಹೋಗ್ತಾರೆ ಅಲ್ಲ, ಐ ಥಿಂಕ್ ಅದೇ ಕರ್ಕೊಂಡು ಹೋಗೋದು. ಸೊ ಲಂಚ್ ಟೈಮ್ ಕರೆಕ್ಟಾಗಿ ಆಗುತ್ತೆ ಅಲ್ಲ, 12:30 ಏನಾದರೂ ಆಗ್ಬೋದು ಅಂತ ಅಂದ್ಕೊತೀವಿ. ಸೊ ಅದನ್ನ ಲಂಚ್ ಡೇಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಬೇಕು. ಆ್ಯಂಡ್ ನನ್ನ ಫೇವ್ರೆಟ್ ಸ್ಪಾಟ್ ಒಂದಿದೆ, ಅಲ್ಲಿ ಕರ್ಕೊಂಡು ಹೋಗ್ತಾರಾ ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಇವತ್ತೆಲ್ಲಿ ಕರ್ಕೊಂಡು ಹೋಗ್ತಾರೆ, ಲೋಕ್ ಚೆನ್ನಾಗಿ ತಿನ್ನೋದಷ್ಟೇ. ಸೊ ನೋಡೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ಆ್ಯಂಡ್ ಇವತ್ತಿನ ದಿನ ಎಲ್ಲ ಯಾವ ಥರ ಇರುತ್ತೆ ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ಸೊ ಬ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ನನ್ನನ್ನು ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ. ಎಸ್, ಲಂಚ್ ಡೇಟ್ಗೇನೆ ಪಂಜಾಬಿ ಡಾಬಾಗೆ ಬಂದಿದ್ದೀವಿ ನಾವು. ಫ್ರೆಂಡ್ಸ್, ಇವಾಗ ಇಲ್ಲಿ ಲಂಚ್ಗೆ ಬಂದಿದ್ದೀವಿ, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫುಡ್ ಎಲ್ಲ. ಆ್ಯಂಡ್ ಆಂಬಿಯನ್ಸ್ ಕೂಡ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಸರಿ ಬಂದಿದ್ದೀವಿ ಇಲ್ಲಿ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಫುಡ್ ಆಗಿದೆ ಎಲ್ಲ. ಆಂಬಿಯನ್ಸ್ ನೋಡಿ ತೋರಿಸ್ತೀನಿ ನಾನು ಒಂದ್ಸಾರಿ. ಇವತ್ತಂತೂ ನನಗಂತೂ ನಿಜವಾಗ್ಲೂ ಐಡಿಯಾ ಇರಲಿಲ್ಲ ಮ್ಯಾಂಗ್ಳೂರಿಗೆ ಬರ್ತೀವಿ ಅಂತ. ಆ್ಯಂಡ್ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಊಟ ಮಾಡಿಬಿಟ್ಟು ಮತ್ತೆ ನೋಡೋಣ ಏನು ಅಂತ. ಇನ್ ಪ್ಲ್ಯಾನ್ಸ್ ಅಂತ ಏನೂ ಇಲ್ಲ, ಮನೆಗೆ ಹೋಗೋದು ವಾಪಸ್ ಅಷ್ಟೇ. ಸೊ ಇಲ್ಲಿ ಇವಾಗ ನೋಡ್ತಾ ಇದ್ದೀವಿ ಆರ್ಡರ್ ಏನು ಮಾಡಿ. ಆ್ಯಂಡ್ ಈ ರೆಸ್ಟೋರೆಂಟ್ ಬಗ್ಗೆ ಹೇಳೋದಾದರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ವೆಜಿಟೇರಿಯನ್ಸ್ಗೆ ಒಳ್ಳೆ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ನಾರ್ತ್ ಇಂಡಿಯನ್ಗೆ ಪಂಜಾಬಿ ಡಿಶಸ್ ಅಥವಾ ಎಸ್ಪೆಷಲಿ ನಾರ್ತ್ ಇಂಡಿಯನ್ ಡಿಶಸ್ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಸೊ ನಾವು ಸುಮಾರು ಸರಿ ಟ್ರೈ ಮಾಡಿದ್ದೀವಿ, ಗ್ರೇವಿ ಎಲ್ಲನೂ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಕೂಡ ನಮಗೆ ಅವೈಲೇಬಲ್ ಇದೆ, ಫ್ರೀ ಪಾರ್ಕಿಂಗ್ ಕೂಡ. ಸೊ ಫಸ್ಟ್ ನಾವೇನು ಆರ್ಡರ್ ಮಾಡಿದ್ವಿ ಅಂತಂದರೆ ಹಾಟ್ ಆ್ಯಂಡ್ ಸರ್ ಸೂಪ್, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು ಆ್ಯಂಡ್ ನಾವು ಆರ್ಡರ್ ಮಾಡಿರೋದೆಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಇನ್ನು ಏನಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ಸೀಮಂತ ಡೇಟ್ ಹೇಳಿ ಯಾವಾಗ ಅಂತ, ಸೀಮಂತ ಯಾವಾಗ ಅಂತ. ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಬೇಕಿತ್ತು ಬಟ್ ಮರ್ತ್ಕೊಂಡ್ಬಿಟ್ಟಿದ್ದೆ. ಇದನ್ನು ಸೀಮಂತ ಬಂದುಬಿಟ್ಟು January 5th ಫಿಕ್ಸ್ ಆಗಿದೆ ಇವಾಗ. ಸೊ January 5th ನಾನು ಸೀಮಂತದೆಲ್ಲ ವ್ಲಾಗ್ ಸಪ್ರೇಟಾಗಿ ಮಾಡ್ತೀನಿ ಚೆನ್ನಾಗಿ. ಆ್ಯಂಡ್ ಒಂದಷ್ಟು ಶಾಪಿಂಗ್ಸ್ ಕೂಡ ಆಗಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸಾರಿಯನ್ನು. ಇನ್ನು ಅದೆಲ್ಲ ಸ್ಟಿಚ್ ಆಗಿ ಎಲ್ಲ ಸಿಗಬೇಕಷ್ಟೇ. ಆ್ಯಂಡ್ ನಾನು ಯಾವ ಥರ ರೆಡಿ ಆಗ್ತೀನಿ ಅದನ್ನು ಕೂಡ ಆದರೆ ಶೇರ್ ಮಾಡ್ತೀನಿ, ನೋಡಬೇಕು ಹಿಂಗಾಗತ್ತೆ ಅಂತ. ಆ್ಯಂಡ್ ನನಗೆ ಅಷ್ಟೊಂದು ವೀಡಿಯೋ ಮಾಡುವಷ್ಟು ಟೈಮ್ ಸಿಗುತ್ತಾ ಏನು ಅಂತಲೂ ಗೊತ್ತಿಲ್ಲ. ಖಂಡಿತವಾಗ್ಲೂ ತುಂಬಾ ರಿಚುವಲ್ಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ. ಬಟ್ ನಾನಂತೂ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಕೋ ಮುಂದೆ ಇಲ್ಲಿ ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಆ್ಯಂಡ್ ಲೈಕ್ ಮಾಡಿ ವಿಡಿಯೋ, ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ. ಆ್ಯಂಡ್ ನಮ್ಮ ಕಡೆ ಎಲ್ಲ ಸೀಮಂತನ 7ನೇ ತಿಂಗಳಿಗೆ ಮಾಡ್ತಾರೆ, 7 ಮಂತ್ ಎಂಡ್ ಆಗೋ ಮುಂಚೆ ಮಾಡ್ತಾರೆ. ಕೆಲವೊಂದು ಕಡೆ 9th ಮಂತಲ್ಲಿ ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಇದರಲ್ಲಿ 7th ಮಂತ್ಗೆ ಕಂಪ್ಲೀಟ್ ಆಗೋ ಮುಂಚೆ, 7th ಮಂತ್ ಕಂಪ್ಲೀಟ್ ಆಗೋ ಮುಂಚೆನೇ ಸೀಮಂತ ಮಾಡ್ತಾರೆ. ಸೊ ನೋಡೋಣ, ಎಲ್ಲನೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ. ವಿಡಿಯೋ ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಗೊತ್ತಾಯ್ತಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಊಟ ಮಾಡಿಬಿಟ್ಟು ಆಮೇಲೆ ನೋಡೋಣ, ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ತುಂಬಾ ಖುಷಿ ಆಯಿತು, ನನಗಂತೂ ಒಂಥರ ನಾರ್ತ್ ಇಂಡಿಯನ್ ಡಿಶ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಏನೋ ನನ್ನ ಹಸ್ಬೆಂಡ್ಗೆ ಹಿಂಗೆ ಗೊತ್ತಾಯಿತು ಗೊತ್ತಿಲ್ಲ, ನಾನು
ಸೊ ಇವತ್ತು ನಾನು ಕರ್ಕೊಂಡು ಬಂದಿದ್ದಂತ ತುಂಬಾ ಖುಷಿ ಆಯಿತು. ನನ್ನ ಮುಖ ನೋಡಿದ್ರೆ ಗೊತ್ತಾಗಿರ್ಬೋದು ನಾನು ಎಷ್ಟು ಟೇಸ್ಟ್ ಮಾಡಿಬಿಟ್ಟು ತಿಂತಾ ಇದ್ದೀನಿ ಅಂತ. ಆ್ಯಂಡ್ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಊಟ ಮುಗಿಸಿ ಬರ್ತಾ ಇದ್ದೀನಿ ಪಾರ್ಕಿಂಗ್ ಹತ್ರ. ಸೊ ಊಟ ಅಂತೂ ಸಖತ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಊಟ ಆಗಿ ವಾಪಸ್ ಹೊರಟ್ವಿ. ಪಂಜಾಬಿ ಡಾಬಾ ಇಲ್ಲಿ ಬರುತ್ತೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿಟಿ ಸೆಂಟರ್ ಮೊನ್ನೆ ಅಪೋಸಿಟ್ ಅಂತ ಹೇಳೋದಕ್ಕಾಗೋದಿಲ್ಲ, ಆ್ಯಂಡ್ ಅದರ ಪಕ್ಕನೇ ಸ್ವಲ್ಪ ಮುಂದೆ ಕಡೆ ಹೋದರೆ ರೈಟ್ ಸೈಡಲ್ಲಿ ನಿಮಗೆ ದೊಡ್ಡದಾಗಿ ಬೋರ್ಡ್ ಎಲ್ಲ ಇದೆ ಅಂತ, ಝುಡಿಯೋ ಇದೆ. ಸೊ ಝುಡಿಯೋ ಪಕ್ಕನೇ ಬಂದ್ರ ರೋಡಲ್ಲಿ ಇರುತ್ತೆ. ಸೊ ಅಲ್ಲಿ ರೈಟ್ ಸೈಡ್ ಹೋದರೆ ಇಲ್ಲೇ ಪಂಜಾಬಿ ಡಾಬಾ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಆ ಮಾಲ್ ಕೆಳಗಡೆನೆ ನಿಮಗೆ ಪಾರ್ಕಿಂಗ್ ಕೂಡ ಇದೆ, ಮಾಡಿಬಿಟ್ಟು ಆರಾಮ್ಸೆ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿ ಇವಾಗ ಮತ್ತೆ ವಾಪಸ್ ಹೊರಟಿದ್ದೀವಿ. ಸೊ ಇಲ್ಲೇ ರೋಡ್ ಸೈಡಲ್ಲಿ ಒಂದು ಸೌತೆಕಾಯಿ ಶಾಪ್ ಇತ್ತು. ಸೊ ಅಲ್ಲಿಂದ ಸ್ವಲ್ಪ ಸೌತೆಕಾಯಿ ಎಲ್ಲ ತಗೊಳ್ಳೋಣ ಅಂತ ಹೋಗಿದ್ದಾರೆ. ಇನ್ನೇನು ಬರ್ತಾರೆ. ಆ್ಯಂಡ್ ಎಳೆ ಸೌತೆಕಾಯಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಸೊ ಇನ್ನು ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ಹಸ್ಬೆಂಡ್ ಬಂದಾಗ ಹೇಳಿಸ್ತೀನಿ ಓಕೆನಾ? ಸೌತೆಕಾಯಿ ಬಂತು ನೋಡಿ, ಎಳೆಯದಾಗಿದೆ, ನೋಡೋದಕ್ಕಂತೂ ಸಖತ್ತಾಗಿದೆ. ಫ್ರೆಂಡ್ಸ್ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಧ್ಯಾಹ್ನ ಬಿಸಿಲಿದೆ, ಬಟ್ ಸ್ಟಿಲ್ ಹೆಂಗೂ ಬಂದಿದ್ದೀವಲ್ಲ, ಒಂದ್ಸರಿ ಬೀಚ್ಗೂ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಅಂತ ಫೋಟೋ ತೆಗಿಬೇಕಂತ, ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಏನು ಅಂತ. ಆ್ಯಂಡ್ ಚೆನ್ನಾಗಿ ಬಿಸಿಲಿದೆ, ಬಟ್ ತಣ್ಣೀರ್ ಬಾವಿ ಬೀಚಲ್ಲಿ ಸ್ವಲ್ಪ ಮರಗಳೆಲ್ಲ ಇರೋದ್ರಿಂದ ಸ್ವಲ್ಪ ತೊಂದರೆ ಇಲ್ಲ, ಸ್ವಲ್ಪ ನೆರಳಲ್ಲಿ ಕೂತ್ಕೊಬೋದು. ಹಂಗಾಗಿ ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ಎಷ್ಟೊತ್ತಿಗೆ ಮಧ್ಯಾಹ್ನ, ಮಠ ಮಧ್ಯಾಹ್ನ ಹೋಗ್ತಾ ಇದ್ದೀವಿ, 3 ಗಂಟೆ ಆಗ್ತಾ ಬಂತು. ಬೀಚ್ಗೆ ಹೋಗೋಣ, ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. ತುಂಬಾ ದಿನಗಳ ನಂತರ ಬೀಚ್ ಕಡೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಸಕ್ಕದಾಗಿದೆ. ಬಿಸಿಲು ಅಷ್ಟೇ ಇದೆ ಆ ಕಡೆ ನೋಡಿ, ಇಷ್ಟು ಬಿಸಿಲಿದೆ ಅಂತ. ಬಟ್ ಆ ಬಿಸಿಲು ಗೊತ್ತಾಗ್ತಿಲ್ಲ. ಇಲ್ಲಿ ಚೆನ್ನಾಗಿ ಗಾಳಿ ಕೂಡ ಇದೆ, ಮರದ ನೆರಳು ಕೂಡ ಇದೆ, ಸೂಪರ್ ಆಗಿದೆ ನೋಡಿ. ಫುಲ್ ಮರಗಳು ಎಷ್ಟೊಂದಿದೆ. ಸೊ ಇಲ್ಲೆಲ್ಲ ಕುತ್ಕೊಬೋದು. ಆ್ಯಂಡ್ ಆ ಕಡೆ ನೋಡಿದ್ರೆ ಫುಲ್ ಬಿಸಿಲು. ಫ್ರೆಂಡ್ಸ್ ಇವಾಗ ವಾಪಸ್ ಹೊರಟ್ವಿ ನಾವು, ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದಷ್ಟು ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ ಅಷ್ಟೇ. ಸುಮ್ಮನೆ ಬಂದಿದ್ವಿ, ಹೆಂಗೂ ಬಂದಿದ್ವಿ ಅಲ್ಲ, ಬೀಚ್ಗೂ ಬರ್ದಿರೋ ತುಂಬಾ ದಿನ ಆಗೋಯಿತು. ಹಂಗಾಗಿ ಒಂದು ಸರಿ ಬರೋಣ ಅಂತ ಅನ್ನಿಸ್ತು. ಸಖತ್ ಗಾಳಿ ಇದೆ, ಕೇಳಿಸತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಮಾತಾಡ್ತಿರೋದು. ನೋಡಿ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ತೋರಿಸ್ತೀನಿ ನಾನು ಬೀಚ್ ಒಂದ್ಸರಿ, ಹಿಂಗೆ ಕಾಣಿಸ್ತಾ ಇದೆ ಇವಾಗಂತೂ ಬಿಸಿಲಿಗೆ. ತುಂಬ ಜನ ನೀರಿಗೆಲ್ಲ ಇಳ್ದು ಬಿಟ್ಟವ್ರಿ. ನೋಡಿ ಅಲ್ಲಷ್ಟು ಸುಮಾರು ಜನ ಇದ್ದಾರೆ ನೀರಲ್ಲಿ ಇಳ್ದು ಬಿಟ್ಟು ಆಟ ಆಡ್ತಾ ಇರೋರು ನೋಡಿ. ಇಲ್ಲಿ ಎಷ್ಟೊಂದು ನಮಗೆ ಶಾಪ್ಸ್ ಇದೆ, ಸುಗಕ್ಕೆ ಜ್ಯೂಸ್ ಥರ ಅಲ್ಲ. Thank you.
ಇವಾಗಂತೂ ಬೀಚಿಂದ ಹೊರಡ್ಬೇಕಾದ್ರೆ ಒಂದೇನಾದ್ರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ನಿಸ್ತು. ಸೊ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಇನ್ನೂ ವಾಪಸ್ ಹೋಗೋದು. ಸೊ ವ್ಲಾಗ್ ನೋಡೋಣ, ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ನೋಡಿ ನನಗಂತೂ ನಿದ್ದೆ ಬರ್ತಾ ಇದೆ. ಬೀಚಿಂದ ಎಲ್ಲ ಹೊರಟ್ವಿ, ಆಲ್ಮೋಸ್ಟ್ ಮಂಗ್ಳೂರು ದಾಟಿದ್ವಿ. ನಿದ್ದೆಯಿಂದ ಎಬ್ಸಿರೋದಂತೆ ಹಾಗೇನಿಲ್ಲ, ಒಂಥರ ನಿದ್ದೆ ಬರ್ತಾ ಇದೆ ನನಗೆ. ನನಗೆ ಯಾವಾಗಲೂ ಮಧ್ಯಾಹ್ನ ಮಲ್ಕೊಂಡು ಇವಾಗ ಸಖತ್ ನಿದ್ದೆ ಇಳಿತಾ ಇದೆ. ಸೊ ನಾನು ಹಂಗೇನೆ ರೆಸ್ಟ್ ಮಾಡ್ತೇನೆ, ರೆಸ್ಟ್ ಮಾಡೋ ನೆಪದಲ್ಲಿ ಮಲ್ಕೊಂಡು ಬಿಟ್ಟಿದ್ದೀನಿ. ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಾ ಇತ್ತು. ಚೆನ್ನಾಗಿತ್ತು ಮಾತ್ರ ಇವತ್ತು ಹೋಗಿರೋದು, ನನಗೆ ತುಂಬಾ ಖುಷಿ ಆಯಿತು. ವ್ಲಾಗ್ ನೋಡೋಣ, ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನೋ ಇಲ್ಲಿಗೆ ಏನು ಮಾಡ್ತೀನೋ ಏನು ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ಹೊತ್ತು ನಿದ್ದೆ ಬರೋ ಥರ ಆಗ್ತಾ ಇತ್ತು ಅಂತ ಸುಮ್ಮನೆ ಮಲಗಿದ್ದೆ. ಸಡನ್ ಆಗಿ ಎಚ್ಚರ ಆದಂಗೆ ಆಯಿತು, ಹಂಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ. ಸೊ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಇವಾಗ ಇನ್ನೇನು ಕೆಲಸ ಇಲ್ಲ ಜಾಸ್ತಿ. ಸೊ ಸೀದಾ ಹೋಗೋದೆ ಮನೆಗೆ. ಫ್ರೆಂಡ್ಸ್ ಅವಾಗಲೇ ನಾನು ವ್ಲಾಗ್ ಎಂಡ್ ಮಾಡಿರಲಿಲ್ಲ. ಸೊ ಮನೆಗೆ ಬಂದು ಫ್ರೆಶ್ ಆಗಿಬಿಟ್ಟು ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇಲ್ಲಿ ತನಕ ಬಾಯ್.